ನಾವು ಗ್ಯಾರಂಟಿ ಕೊಟ್ರೆ ಬಿಜೆಪಿಯವರು ಅವೇ ಗ್ಯಾರಂಟಿಗಳನ್ನ ಕಿತ್ಕೊಳ್ತಾರೆ. ಈಗಾಗಲೇ ಭಾಷಣಗಳಲ್ಲೂ ಕೂಡ ಅದನ್ನೇ ಮಾತನಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಒಂದು ಪಕ್ಷ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಎಚ್ಎಂ ರೇವಣ್ಣ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿಯನ್ನ ಕೊಟ್ವಿ ಅಂತ ಅಂದ್ರೆ ಬಿಜೆಪಿಗರು ಗ್ಯಾರಂಟಿಗಳನ್ನ ಕಿತ್ಕೊಳ್ತಾರೆ. ಆದ್ರೆ ಈ ಗ್ಯಾರಂಟಿಗಳು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಗ್ಯಾರಂಟಿಯನ್ನ ಎಲ್ಲಾ ಸಮುದಾಯದ ಜನರು ಕೂಡ ಪಡ್ಕೊಳ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿಗಳನ್ನ ಮೋದಿಯವರು ಹೈಜಾಕ್ ಮಾಡುವ ಕೆಲಸ ಆಗ್ತಾ ಇದೆ. ಬೇರೆ ಬೇರೆ ಪಕ್ಷದ 141 ಶಾಸಕರನ್ನ ಮೋದಿ ಹೈಜಾಕ್ ಮಾಡಿದ್ದಾಗಿದೆ. ಗ್ಯಾರಂಟಿ ಬಗ್ಗೆ ತಪ್ಪಾಗಿ ಮಾತನಾಡಿದ್ದ ಮೋದಿ ಈಗ ಗ್ಯಾರಂಟಿ ಅಂತಾನೆ ಪ್ರಚಾರವನ್ನ ಪಡ್ಕೊಳ್ತಿದ್ದಾರೆ. ಮೋದಿ ಗ್ಯಾರಂಟಿ ಅಂತಾನೆ ಪ್ರಚಾರ ನಡೀತಿದೆ. ರೈತರ ಆದಾಯ ಹೆಚ್ಚಿಸ್ತೀವಿ ಅಂತ ರೈತರ ಮೇಲೆ ಗುಂಡು ಹಾರಿಸಿದ್ರು. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಎಚ್ಎಂ ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನೆ ಆದಾಗ ರೈತರ ಮೇಲೆ ಆದಂತಹ ಆ ದಾಳಿ ಪ್ರಹಾರದ ಬಗ್ಗೆ ಕೂಡ ಪ್ರಸ್ತಾಪಪಡಿಸಿದ್ದಾರೆ. ನಾವು ಈ ಯೋಜನೆ ಅದಕ್ಕೆ ಹೇಳಿದ್ದು, ಹಿಂದೆ ಕೊಟ್ಟಂತ ಯೋಜನೆಗಳನ್ನ ನಿಲ್ಲಿಸಿದ್ದೇವೆಯೇ, ಉದಾಹರಣೆ ಇದೆಯಾ? ಮುಂದೆ ಕೂಡ ಈ 5 ವರ್ಷ ಅಲ್ಲ, ಇನ್ನೂ 5 ವರ್ಷದವರೆಗೂ ಕೂಡ ಈ ಯೋಜನೆಯನ್ನು ಮುಂದುವರಿಸ್ತೇವೆ. ಅದೇ ಬಿಜೆಪಿಯ ಅಧ್ಯಕ್ಷರು ಈ ಯೋಜನೆಯನ್ನು ನಿಲ್ಲಿಸ್ತೇವೆ, ನಮ್ಗೆ ಓಟ್ ಕೊಡ್ತಾ ಇದ್ರೆ ಅಂತ ಹೇಳಿರೋದನ್ನು ಖಂಡಿಸ್ತೇವೆ. ಯಾಕೆಂದರೆ ಅವ್ರಿಗೆ ಜನರ ಅಭಿವೃದ್ಧಿ, ಜನರ ಬಗ್ಗೆ, ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು ಅವ್ರಿಗೆ ಇಷ್ಟವಿಲ್ಲ. ಅವರೇ ಒಂದು ಮಾತನಾಡ್ತಾ ಇದ್ದಾರೆ. ಮತ್ತು ಈ ಸರ್ಕಾರ ಬೀಳುತ್ತೆ, ನಾವು ಸರ್ಕಾರ ರಚಿಸ್ತೀವಿ ಅಂತ ಹೇಳ್ತಕ್ಕಂಥ ಮಾತು ಕೂಡ ಸತ್ಯಕ್ಕೆ ದೂರವಾದದ್ದು. 135 ಶಾಸಕರು ಇರ್ತಕ್ಕಂಥ ಈ ಸರ್ಕಾರ, ಅದರಲ್ಲೂ ಜನಪರ ಯೋಜನೆ ಇರ್ತಕ್ಕಂಥ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳಿ ಈ ಯೋಜನೆಗಳನ್ನು ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ, ಇದನ್ನು ಮುಂದುವರಿಸ್ತೇವೆ. ಈಗ ಉದಾಹರಣೆಗೆ ನರೇಗಾ ಯೋಜನೆ, ಕೇಂದ್ರ ಸರ್ಕಾರದಿಂದ ಕೊಟ್ಟಂಥ ನರೇಗಾ ಯೋಜನೆ ಇರ್ಬೋದು, ಇನ್ನಿತರ ಯೋಜನೆಗಳು, ಇವತ್ತಿಗೂ ಕೂಡ ಯಾವುದೇ ಸರ್ಕಾರ ಬಂದರೂ, ಮೋದಿ ಸರ್ಕಾರ ಬಂದರೂ ಆ ಯೋಜನೆಗಳು ನಡೀತಾ ಇರ್ತವೆ. ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಫುಡ್ ಆ್ಯಕ್ಟ್, ಇವೆಲ್ಲ ತಂದಿರ್ತಕ್ಕಂಥದ್ದು ಬದಲಾಯಿಸೋಕ್ಕಾಗುತ್ತಾ? ಬದಲಾಯಿಸೋಕ್ಕಾಗಲ್ಲ. ಇವ್ರು ಯಾವುದು ಕೊಡಲ್ಲ, ಕೊಡೋದು ಇಲ್ಲದೇನೂ ಇರೋದು ನಡೆಸ್ಕೊಂಡು ಹೋದ್ರು, ನಮ್ಮ ಯೋಜನೆಗಳನ್ನ ಹೇಳಿದ್ರು, ಅವ್ರು ಮಾತ್ರ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತಾರೆ. ಮೋದಿ ಗ್ಯಾರಂಟಿಯಲ್ಲಿ ಜನಪರ ಕಾರ್ಯಕ್ರಮಗಳು ಇದೆಯೇ ಅನ್ನೋದನ್ನು ನಾನು ನಿಮ್ಮ ಊಹೆಗೆ ಬಿಡ್ತೇನೆ, ನಿಮ್ಮ ತೀರ್ಮಾನಕ್ಕೆ ಬಿಡ್ತೇನೆ. ನಾವು ಈ ಯೋಜನೆ ಅದಕ್ಕೆ